ನಿನ್ನಲ್ಲಿ ಕೈ ಮುಗಿದು ನಾನು ಬೇಡಿಕೊಳ್ಳುವುದು ಇಷ್ಟೇ ತಾನೆ. ನನ್ನ ಮನೆಯ ಎಲ್ಲಾ ಕೆಲಸಗಳು ಸುಗಮವಾಗಿ ಸಾಗುವಂತೆ ಮಾಡು. ನನ್ನ ಮೈದುಳನಿಗೆ ಒಂದು ಒಳ್ಳೆಯ ನೌಕರ ಸಿಗುವ ಹಾಗೆ, ನನ್ನ ನಾದಿನಿಗೆ ಒಬ್ಬ ಒಳ್ಳೆಯ ವರ ಸಿಗುವ ಹಾಗೆ ಆಶೀರ್ವಾದ ಮಾಡಿ ಕಾಪಾಡು ತಾಯಿ, ಕಾಪಾಡು. ಎಲ್ಲರಂತೆ ನಾನು ನನಗೆ ಕಿರಿ ಸಂಪತ್ತನ್ನು ಕೊಡುವಂತ ಬೇಡಿಕೊಳ್ಳುವುದಿಲ್ಲ. ಆದರೆ ಈ ನನ್ನ ಮನೆ ಯಾವ ಕಾಲಕ್ಕೂ ನನ್ನ ಮನದಂತೆ ನಗುನಗುತ್ತಾ ಇರುವಂತೆ ಆಶೀರ್ವದಿಸು ತಾಯಿ. ಸೀತಾ ಸೀತಾ, ಏನು ಮಾಡುತ್ತಿರು ಒಳಗೆ? ಇವತ್ತು ದೇವಿ ಜಾತ್ರೆ ಅಲ್ಲ, ಈಗ ತಾನೇ ಪೂಜೆ ಮಾಡಿ ಮುಗಿಸ್ತೇನೆ. ಯಾಕ್ರಿ ನಿಮ್ಮ ಕಣ್ಣಲ್ಲಿ ನೀರು? ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ. ಈ ತಂದೆಯ ಮೂರೇಶ್ವರ ಹೊರಿಸಿನ ನಾನು ನನ್ನ ತಮ್ಮಂದಿರರನ್ನು ಕಳೆದುಕೊಂಡು ಇಂದಿಗೆ 25 ವರ್ಷಗಳಾಯಿತು ಸೀತಾ, 25 ವರ್ಷ. ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ ಸೀತಾ, ಒಂದು ಗೊತ್ತಿಲ್ಲ. ಒಂದು ವೇಳೆ ಈಗ ನಿಮ್ಮ ತಮ್ಮಂದಿರು ಸಿಕ್ಕಿದ್ರೆ ನೀವು ಅವರನ್ನ ಹೇಗೆ ಗುರುತಿಡುತ್ತೀರಾ? ಅವರು ನಿಮ್ಮನ್ನ ಹೇಗೆ ಗುರುತಿಡುತ್ತಾರೆ? ಸೀತಾ, ನಾವು 3 ಜನ ಅಣ್ಣ ತಮ್ಮಂದಿರು, ಬಲಗೈಯಲ್ಲಿ ತಂದೆ ತಾಯಿಯರ ಆಶೀರ್ವಾದ ಅಂತ ಜಗಿಸ್ಕೊಂಡಿದ್ದೇವೆ ಸೀತಾ. ಮತ್ತೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ? ಖಂಡಿತ ತಾಯಿ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ತಮ್ಮಂದಿರು ನಿಮಗೆ ಖಂಡಿತ ಸಿಕ್ಕೇ ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ. ನಂಬಿಕೆ ಮೇಲಿದ್ದೇನೆ ಸೀತಾ. ಹೌದು, ಈಗ ಮನೆಯಲ್ಲಿರುವ ಸಾವಿತ್ರಿ ಯಾರು? ಸಾವಿತ್ರಿ ನನ್ನ ಸ್ವಂತ ತಂಗಿ. ಶ್ರೀಕಾಂತ ಒಬ್ಬ ಸಾಕು ತಮ್ಮ ಸೀತಾ. ಒಂದು ದಿನ ದಾರಿಯಲ್ಲಿ ಅಳುತ್ತಾ ನಿಂತಿದ್ದ, ನಾನೇ ಕರೆದುಕೊಂಡು ಬಂದು ಸಾಕಿದೆ. ನನ್ನ ಹಾಗೆ ನನ್ನ ತಮ್ಮಂದಿರನ್ನು ಬೇರೆ ಯಾರಾದರೂ ಸಾಕುತ್ತಿರಬಹುದಲ್ವಿ ಸೀತಾ? ನಿಮ್ಮ ಮಾತು ನಿಜ. ಅವರನ್ನು ಕೂಡ ದೇವರು ಚೆನ್ನಾಗಿತ್ತು, ಎಲ್ಲಾದರೂ ಯಾರಾದರೂ ಅವರನ್ನ ಸಾಕೇ ಸಾಕ್ತಿರ್ತಾರೆ. ಅದೌದು, ನಿಮ್ಮ ತಂದೆ ತಾಯಿಗಳು ಹೇಗೆ ತೀರಿಕೊಂಡ್ರು ಅನ್ನೋದು ಗೊತ್ತಿದೆ ಸೀತಾ, ಗೊತ್ತಿದೆ. ನನ್ನ ತಂದೆ ಪ್ರಾಣ ಬಿಡೋಕ್ಕಿಂತ ಮುಂಚೆ ಅದುಷ್ಟ ಸೂಳೆ ಮಗನ ಹೆಸರೇಳಿ ಬಿಟ್ಟರು ಸೀತಾ. ಯಾರೇ ಅದುಷ್ಟ? ಅವನು ಏನಿಲ್ಲಪ್ಪ ತಂಗಿ, ಹೇಗಾಯ್ತಮ್ಮ ನಿನ್ನ ಪರೀಕ್ಷೆ? ಚೆನ್ನಾಗಿ ಮಾಡಿದ್ದೇನೆ ಅಣ್ಣ. ಈ ತನಕ ದೇವಿ ಪೂಜೆ ಮಾಡಿ ಮುಗಿಸಿದ್ದೀನಿ, ಹೋಗಿ ಆಶೀರ್ವಾದ ಆಗ್ಲಿ ಅತ್ತಿಗೆ. ಏನಮ್ಮ ಇದೆಯಲ್ಲ ಅಣ್ಣ? ನೀನೇ ನನ್ನ ಪಾಲಿನ ದೇವರಣ್ಣ. ನಾನಲ್ಲಮ್ಮ ನಿನ್ನ ದೇವರು, ಇಡೀ 3 ಕೋಟಿ ಜೀವರಾಶಿಗಳೆಲ್ಲ ಆ ತಂದೆ ಯಮನೂರೇಶ್ವರನೇ ನಮಗೆಲ್ಲ. ಏ ಸೀತಾ, ಇನ್ನೇನು ಶ್ರೀಕಾಂತ ಬರಬಹುದು, ಅವಳು ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡೋಣ. ಅದೋ ಶ್ರೀಕಾಂತ ಬಂದೇ ಬಿಟ್ಟ. ಅತ್ತಿಗೆ ಹೇಗಿದ್ದೀರಾ? ನಿನಗೆ 100 ವರ್ಷ ಆಯುಷ್ಯ. ಯಾಕೆ ಅತ್ತಿಗೆ? ಏನಿಲ್ಲ ತಮ್ಮ, ನಿನ್ನ ವಿಷಯವನ್ನೇ ಮಾತನಾಡುತ್ತಿದ್ದೆವು, ಹಾಗೆ ಇಳಿದೊಳಷ್ಟೇ. ಹಾ, ನಿನ್ನ ಮುಂದಿನ ವಿದ್ಯಾಭ್ಯಾಸದ ವಿಚಾರ ಏನಾಯ್ತಪ್ಪ ಅಣ್ಣ? ಕಾಲೇಜಲ್ಲಿ ಸೀಟೇನೋ ಸಿಗುತ್ತದೆ. ಏನು ಆದರೆ ಅಣ್ಣ, ವಿದ್ಯಾಭ್ಯಾಸಕ್ಕಾಗಿ 5 ಲಕ್ಷ ಹಣ ಕೇಳುತ್ತಾರಣ್ಣ. 5 ಲಕ್ಷನ? ಏ ಸಾವಿತ್ರಿ, ನೀನು ಸುಮ್ಮನಿರ. ಹಾ ಶ್ರೀಕಾಂತ್, ಎಲ್ಲಿ ಯಾವಾದರೂ ಸಾಲ ತೆಗೆದುಕೊಂಡು ಬಂದು ನಿನಗೆ ಹಣ ಕೊಡುತ್ತೇನೆ ತಮ್ಮ. ಸರಿ ಆಯ್ತಲ್ಲ. ಆಯ್ತಲ್ಲ, ಎಲ್ಲ ಸಮಸ್ಯೆ ಬಗೆಹರಿತು. ಈಗ ಅದು ಬಿಸಿ ಆಗ್ಬೇಕಂದ್ರೆ ಊಟ ಮಾಡ್ತಿರೋ ಮಾತಾಡ್ತಾ ನಿಲ್ತಿರೋ? ನೀನ್ ಹೇಳಿದ ಹಾಗೆ ಆಗ್ಲಿ, ಆದ್ರೆ ಇದೇ ಸಂತೋಷ ಸಮಯದಲ್ಲಿ ನೀನು ನಮ್ ಜೊತೆ ಸೇರಿ ಒಂದ್ ಹಾಡು ಹೇಳ್ಬೋದಲ್ಲ? ನಿಮ್ಮ ಅಣ್ಣನ ಇಷ್ಟ ಇದ್ರೆ ಖಂಡಿತ ಹಾಡ್ತೀನಿ, ನಿಮ್ಮ ಅಣ್ಣನ ಇಷ್ಟವೇ ನನ್ನ ಇಷ್ಟ. ಆಗಲಿ, ಹಾಡಿರಿ, ಎಲ್ಲರೂ ಸೇರಿ ಕುಣಿಯೋಣ. ನಮ ಬಾಳಿಗೆ ನಮ ಪಾಲಿಗೆ ಎಲ್ಲಾಡು ದೇವ್ರೇ. ನಮ್ಮ ಸಂಸಾರ ಆನಂದ ಸಾಗರ
ಅತ್ತಿಗೆ ನಾವು ಊಟ ಮಾಡ್ತೀವಿ ಅಣ್ಣಂದ್ರೆ ಕೆಲಸ ಐತೆ ಅಂತ ಮುಗಿಸ್ಕೊಂಡ್ ಬರ್ರಿ. ಹಾಗೆ ಒಬ್ಬಂಟಿ ಇದೆಯಲ್ಲ ಇಲ್ಲಿವರೆಗೆ ನನ್ನ ತಮ್ಮ ಮತ್ತು ತಂಗಿ ಇರ್ತಾರ ಅದಕ್ಕೆ ಸ್ವಲ್ಪ ಸಂಕೋಚ ಆಯ್ತು. ಈಗ ಸ್ವಲ್ಪ ನನ್ನ ಮನದಲ್ಲಿ ಸವಾರಿ ನನ್ನ ಸೀತೆ ನನ್ನ ಚಲುವೇ ಬಳಿ ಬಂದರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾರಿಕೆ ಕೊಡು ಬಾರಲಿ ಸನಿಹಕ್ಕೆ ಹಾಂ
ಸುಖಗಳು ಸುಖಗಳು